ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೋಸ್ತ ಹೋಸ್ಟ್ ವಾಜೀದ್. ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಮೋಸ್ಟ್ ಪಾಪ್ಯುಲರ್ ವೆಬ್ಸೈಟ್ ವಿಚ್ ಹ್ಯಾಕರ್ಸ್ ಯೂಸ್. ಹ್ಯಾಕರ್ಸ್ ಯೂಸ್ ಮಾಡುವಂಥ ಒಂದಿಷ್ಟು ಫೇಮಸ್ ವೆಬ್ಸೈಟ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ವೆಬ್ಸೈಟ್ಸ್ಗಳು ಏನೇನು ಮಾಡುತ್ತೆ, ಏನೇನಿಲ್ಲ, ಏನೇನು ಇನ್ಫಾರ್ಮೇಷನ್ ಎಲ್ಲ ಒಬ್ಬ ಹ್ಯಾಕರ್ಗೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ನಾ ಹ್ಯಾಕರ್ಸ್ ಯೂಸ್ ಮಾಡುವಂಥ ವೆಬ್ಸೈಟ್ಸ್ಗಳು ಅಂತ ಹೇಳಿದ ತಕ್ಷಣ ನೀವು ಡಾರ್ಕ್ ವೆಬ್ ಅಂತ ಥಿಂಕ್ ಮಾಡಿದ್ರೆ ಅದನ್ನ ತಲೆಯಿಂದ ತೆಗೆದಾಕ್ಬಿಡಿ. ಓಕೆ, ಸೊ ನಾವು ಡಾರ್ಕ್ ವೆಬ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ. ಓಕೆ, ಸೊ ನಾ ಏನು ಮಾತಾಡ್ತಾ ಇರೋದಂದ್ರೆ ಒಬ್ಬ ಹ್ಯಾಕರ್ ಯಾವ ವೆಬ್ಸೈಟ್ಸ್ಗಳನ್ನ ಯೂಸ್ ಮಾಡ್ತಾನೆ ತನ್ನ ಡೈಲಿ ಲೈಫ್ನಲ್ಲಿ, ಯಾವುದಾದ್ರು ಪೆನಿಟ್ರೇಷನ್ ಟೆಸ್ಟಿಂಗ್ ಮಾಡ್ಬಿಟ್ಟಿದ್ರೆ ಅಥವಾ ಬಗ್ ಹಂಟಿಂಗ್ ಮಾಡ್ತಾ ಇದ್ರೆ, ಸೊ ಯಾವ ರೀತಿಯಾದಂತಹ ವೆಬ್ಸೈಟ್ಸ್ಗಳನ್ನ ಯೂಸ್ ಮಾಡ್ತಾನೆ, ಅದರಿಂದ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಆ ಒಬ್ಬ ಹ್ಯಾಕರ್ಗೆ ಅನ್ನೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಬ್ಲ್ಯಾಕ್ ಹ್ಯಾಟ್ ಹ್ಯಾಕಿಂಗ್ ಸ್ಟಫ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಓಕೆ, ಸೊ ಇದು ವೈಟ್ ಹ್ಯಾಟ್ ಹ್ಯಾಕಿಂಗ್ ಸ್ಟಫ್ ಅಂದರೆ ಇದು ಮಾಡೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ನಿಮ್ಮ ಮೇಲೆ ಯಾರೂ ಕೇಸ್ ಮಾಡಲ್ಲ. ಓಕೆ, ಸೊ ಏನೇನು ಇನ್ಫಾರ್ಮೇಷನ್ ಅವೈಲೇಬಲ್ ಇರುತ್ತೋ ಅದನ್ನಷ್ಟೇ ನೀವು ಗ್ಯಾದರ್ ಮಾಡ್ತಾ ಇರ್ತೀರ. ಸೊ ಇದರಿಂದಾಗಿ ಯಾವುದೇ ರೀತಿಯಾದಂತಹ ಹಾನಿ ನಿಮಗಾಗಲ್ಲ, ಯಾರೂ ನಿಮ್ಮ ಮೇಲೆ ಕೇಸ್ ಮಾಡಲ್ಲ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಟಪ್ ಟಪ್ ಅಂತ ಟೈಪ್ ಮಾಡೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ, ನೀನೇನಕ್ಕೆ ಒಂದೇ ಟಿ ಶರ್ಟ್ನ ಪ್ರತಿಯೊಂದು ವಿಡಿಯೋದಲ್ಲಿ ಯೂಸ್ ಮಾಡ್ತಾ ಇದ್ದೆ? ಐ ಡೋಂಟ್ ನೋ, ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ. ಓಕೆ, ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಮುಳ್ದಿರೋ ಟೈಮ್ನಲ್ಲಿ ಮೂಲೆಯಲ್ಲಿ ಬಿದ್ದಿರುತ್ತೆ, ವಿಡಿಯೋ ಮಾಡೋ ಟೈಮ್ನಲ್ಲಿ ಹಾಕ್ಕೊಂಡಿರ್ತೀನಿ. ಸೊ ಐ ಡೋಂಟ್ ನೋ, ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೀತಿಯಾದಂಥ ಒಂದು ಮೂರ್ನಾಲ್ಕು ಟಿ ಶರ್ಟ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ. ಓಕೆ, ಫಸ್ಟ್ ಒಂದು ಬಂದ್ಬಿಟ್ಟು ನಮ್ಮದು ಎಕ್ಸ್ಪ್ಲಾಯ್ಟ್ ಡಿಬಿ ಡಾಟ್ ಕಾಮ್ ಗೂಗಲ್ ಹ್ಯಾಕಿಂಗ್ ಡಾಟಾ ಬೇಸ್ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಗೂಗಲ್ ಹ್ಯಾಕಿಂಗ್ ಡಾಟಾ ಬೇಸ್ ಅಂದ ತಕ್ಷಣ ಏನು ಗೂಗಲ್ ಡಾಟಾ ಬೇಸ್ನ ಹ್ಯಾಕ್ ಮಾಡ್ತೀವ ಹಿಂಗೆ ಏನಿಲ್ಲ ಗುರು, ಅಲ್ಲಿ ಏನು ಸ್ಟೋರ್ ಇರ್ತಾವೆ ಅಂದರೆ ವಲ್ನರಬಿಲಿಟೀಸ್ಗಳು ಸ್ಟೋರ್ ಇರ್ತವೆ, ಸಿ ವಿ ಇಸ್ಗಳೆಲ್ಲ ಸ್ಟೋರ್ ಇರ್ತವೆ. ಆಮೇಲೆ ಪಬ್ಲಿಕ್ ಡಿಸ್ಕ್ಲೋಸಿಂಗ್ ಏನಾದರೂ ಮಾಡಿದೆ, ಯಾವುದಾದ್ರು ಒಂದು ವಲ್ನರಬಿಲಿಟಿನ ಯಾವುದಾದ್ರು ಒಂದು ವೆಬ್ಸೈಟ್ನಲ್ಲಿ ಆ ರೀತಿಯಾದಂಥ ಇನ್ಫಾರ್ಮೇಷನ್ಗಳೆಲ್ಲ ಅಲ್ಲಿ ಸ್ಟೋರ್ ಇರ್ತವೆ. ರೀಸೆಂಟಾಗಿ ಯಾವ ವಲ್ನರಬಿಲಿಟಿ ಬಂದಿತ್ತು, ಯಾವ ಫೇಮಸ್ ಇತ್ತು, ಯಾವುದು ಹೊಸದಾಗಿ ವಲ್ನರಬಿಲಿಟಿ ಬಂದಿದೆ, ಅದ್ರ ಬಗ್ಗೆ ಎಲ್ಲ ಸಿ ವಿ ಇಸ್ಗಳು ಏನಿದ್ದಾವೆ ನಮಗೆ ಎಕ್ಸ್ಪ್ಲಾಯ್ಟ್ ಡಿವಿ ಡಾಟ್ ಕಾಮ್ನಲ್ಲಿ ಸಿಗ್ತವೆ. ಕೆಲವೊಂದಿಷ್ಟು ಎಕ್ಸ್ಪ್ಲಾಯ್ಟ್ಸ್ಗಳು ಕೂಡ ಸಿಗ್ತವೆ ಸ್ಪೆಸಿಫಿಕ್ ಅಟ್ಯಾಕಿಗೋಸ್ಕರ. ಸೊ ಕೆಲವೊಂದಿಷ್ಟು ಎಕ್ಸ್ಪ್ಲಾಯ್ಟ್ಸ್ಗಳು ಸಿಗೋ ಕಾರಣದಿಂದಾಗಿ ಇದೊಂದು ಮೋಸ್ಟ್ ಫೇಮಸ್ ಪ್ಲೇಸ್ ಅಂತ ಹೇಳ್ಬೋದು ಒಬ್ಬ ಹ್ಯಾಕರ್ಗೆ, ಎಸ್ಪೆಷಲಿ ಎನ್ಯುಮರೇಟರ್ ಪೆನಿಟ್ರೇಷನ್ ಟೆಸ್ಟರ್ಗೆ ಅಂತ ಹೇಳ್ಬೋದು. ತುಂಬ ರೀತಿಯಾದಂಥ ಎಕ್ಸ್ಪ್ಲಾಯ್ಟ್ಸ್ಗಳು ನಮಗೆ ಎಕ್ಸ್ಪ್ಲಾಯ್ಟ್ ಡಿವಿ ಡಾಟ್ ಕಾಮಿಂದ ಸಿಗುತ್ತೆ. ಆಮೇಲೆ ಕೆಲವೊಂದಿಷ್ಟು ಯೂಸರ್ಸ್ ಯೂಸರ್ ನೇಮ್ಸ್, ಆಮೇಲೆ ಪಾಸ್ವರ್ಡ್ಸ್ಗಳ ಡಿಫಾಲ್ಟ್ ಯೂಸರ್ ನೇಮ್ ಪಾಸ್ವರ್ಡ್ಸ್ಗಳ ಲಿಸ್ಟ್ ಆಗಿರ್ಬೋದು, ಇಂಥದ್ದೆಲ್ಲ ಇನ್ಫಾರ್ಮೇಷನು ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ನಮ್ದು ಎಕ್ಸ್ಪ್ಲಾಯ್ಟ್ ಡಿವಿ ಡಾಟ್ ಕಾಮ್ನಲ್ಲಿ ಸಿಗುತ್ತೆ. ಆಮೇಲೆ ರೀಸೆಂಟಾಗಿ ಯಾವುದಾದ್ರೂ ಡಾಟಾಬೇಸ್ ಲೀಕ್ ಆಗಿದ್ರೆ ಅಲ್ಲಿಂದ ಏನಾದರೂ ಇನ್ಫಾರ್ಮೇಷನ್ ಪಬ್ಲಿಕ್ ಆಗಿ ಲೀಕ್ ಆಗಿತ್ತು ಅಂದರೆ ಅಂತಹ ಇನ್ಫಾರ್ಮೇಷನ್ ಕೂಡ ನಮ್ಗೆ ಎಲ್ಲಿ ಸಿಗುತ್ತೆ? ಎಕ್ಸ್ಪ್ಲಾಯ್ಟ್ ಡಿವಿ ಡಾಟ್ ಕಾಮ್ನಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಇದೊಂದು ಫೇಮಸ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಒಬ್ಬ ಹ್ಯಾಕರ್ಗೆ. ನೆನಪಿರಲಿ, ಎಕ್ಸ್ಪ್ಲಾಯ್ಟ್ ಡಿವಿ ಡಾಟ್ ಕಾಮ್. ಇನ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮ್ದು ಆರ್ಕೈವ್ ಡಾಟ್ ಕಾಮ್ ಅಂತ. ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ನಮ್ದು ಇವಾಗ ಯಾರು ನಾನೇ ಆಗ್ಲಿ, ನಾನೇ ಒಂದು ವೆಬ್ಸೈಟ್ನ ಹೋಸ್ಟ್ ಮಾಡಿದ್ವಿ ಇವತ್ತು. ಸೊ ಇವತ್ತು ಹೋಸ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಆರ್ಕೈವ್ ಡಾಟ್ ಕಾಮ್ನಲ್ಲಿ ಎಲ್ಲ ಇನ್ಫಾರ್ಮೇಶನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡುತ್ತೆ. ನನ್ನ ವೆಬ್ಸೈಟ್ ಯಾವ ರೀತಿ ಕಾಣಿಸುತ್ತೆ, ಏನು ಎತ್ತ ಫ್ರಂಟ್ನಲ್ಲಿ ಸೌಸ್ ಕೋಡ್ ಹೆಂಗಿದೆ, ಏನು ಎಲ್ಲ ಇನ್ಫಾರ್ಮೇಶನ್ನ ಅದೇನು ಮಾಡುತ್ತೆ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಇವತ್ತು ನಾ ವೆಬ್ಸೈಟ್ನ ಹೋಸ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ಇವತ್ತೆಲ್ಲ ಇನ್ಫಾರ್ಮೇಶನ್ ಅದು ಸ್ಟೋರ್ ಮಾಡಿ ಇಟ್ಕೊಂತು. ಒನ್ ವೀಕ್ ಆದಮೇಲೆ ನಾನು ವೆಬ್ಸೈಟ್ನಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮಾಡ್ತೀನಿ, ಕೆಲವೊಂದಿಷ್ಟು ಟೆಂಪ್ಲೇಟ್ಸ್ಗಳನ್ನ ಚೇಂಜ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅವತ್ತು ನಾನು ಏನು ಮಾಡಿದೆ, ಅಪ್ಡೇಟ್ ಮಾಡಿದೆ ನನ್ನ ವೆಬ್ಸೈಟ್ನ. ಸೊ ಅಪ್ಡೇಟ್ ಮಾಡಿದ ತಕ್ಷಣನೇ ಅದು ಏನು ಮಾಡಿದೆ, ಆರ್ಕೈವ್ ಡಾಟ್ ಕಾಮ್ ಆ ಅಪ್ಡೇಟ್ನ ಮತ್ತೆ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ನನ್ನ ವೆಬ್ಸೈಟ್ ಯಾವ ರೀತಿ ಕಾಣಿಸುತ್ತೆ ಏನು ಅನ್ನೋದೆಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಆರ್ಕೈವ್ ಡಾಟ್ ಕಾಮ್. ಸೊ ಹಿಂಗಾಗಿ ಏನಾಗುತ್ತೆ ಅಂದರೆ ನನ್ನ ವೆಬ್ಸೈಟ್ 10 ವರ್ಷ ಆಗಿರಲಿ. ಓಕೆ, ಸೊ ನನ್ನ ವೆಬ್ಸೈಟ್ 10 ವರ್ಷ ಆಗಿರಲಿ, ನಾವು ಹೋಸ್ಟ್ ಮಾಡಿಬಿಟ್ಟು 10 ವರ್ಷ ಆಗಿದೆ, ನಾನಿವಾಗ ನನ್ನ ವೆಬ್ಸೈಟ್ ಫಸ್ಟ್ ಇಯರ್ನಲ್ಲಿ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ನೋಡಬೇಕು ಅಂದ್ಕೊಂಡ್ರೆ ಆರ್ಕೈವ್ ಡಾಟ್ ಕಾಮಿಂದ ನಾನು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ನನ್ನ ವೆಬ್ಸೈಟ್ 10 ವರ್ಷದಿಂದ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ. ಅದೇ ರೀತಿ ನೀವು ಗೂಗಲ್ನ ಚೆಕ್ ಮಾಡ್ಕೊಳ್ಳಿ, 10 ವರ್ಷದಿಂದ ಗೂಗಲ್ ಯಾವ ರೀತಿ ಕಾಣಿಸ್ತಾ ಇತ್ತು, ಫೇಸ್ಬುಕ್ ಯಾವ ರೀತಿ ಕಾಣಿಸ್ತಾ ಇತ್ತು, ಅದನ್ನೆಲ್ಲ ನೀವು ಚೆಕ್ಔಟ್ ಮಾಡ್ಕೋಬಹುದು ಆರ್ಕೈವ್ ಡಾಟ್ ಕಾಮ್ನಲ್ಲಿ. ಇದರಿಂದ ಏನು ಅಡ್ವಾಂಟೇಜ್ ಇದೆ ಗುರು ಅಂತ ಹೇಳ್ಬೋದು, ಕೆಲವೊಂದು ಸತಿ ಏನಾಗಿರುತ್ತೆ ಅಂದರೆ ಹಾರ್ಡ್ ಕೋಡ್ ಸಿಕ್ಬಿಡುತ್ತೆ. ಸೊ ಹಾರ್ಡ್ ಕೋಡ್ ಬೇಸಿಕಲಿ ಕೋಡಿಂಗ್ನಲ್ಲಿ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಒಬ್ಬ ಪ್ರೋಗ್ರಾಮರ್ ಇದಾನೆ ಅಂದಮೇಲೆ, ಸೊ ಅವ್ನು ಏನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳನ್ನ ಮಾಡಿರ್ತಾನೆ ಪ್ರೀವಿಯಸ್ ಅಪ್ಡೇಟ್ನಲ್ಲಿ, ಅವ್ನು ಏನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳನ್ನ ಮಾಡಿದ್ನ, ಹಾರ್ಡ್ ಕೋಡ್ ಏನಾದರೂ ಇನ್ಫಾರ್ಮೇಷನ್ ಲೀಕ್ ಆಗಿತ್ತು, ಕೋಡ್ನಲ್ಲಿ ಏನಾದರೂ ಇನ್ಫಾರ್ಮೇಷನ್ ಲೀಕ್ ಆಗಿತ್ತಾ, ಅದನ್ನ ಚೆಕ್ಔಟ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಆರ್ಕೈವ್ ಡಾಟ್ ಕಾಮ್ನ ಯೂಸ್ ಮಾಡ್ಕೊಳ್ತೀವಿ. ಬೇಸಿಕಲಿ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಒಬ್ಬ ಬಗ್ ಬೌಂಟಿ ಹಂಟರ್ಗೆ. ಓಕೆ, ಸೊ ಅದಕ್ಕೋಸ್ಕರ ಈ ಆರ್ಕೈವ್ ಡಾಟ್ ಕಾಮ್ ಏನಿದೆ ಇದನ್ನು ಕೂಡ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಬಂದ್ಬಿಟ್ಟು ನಮ್ದು ಡಿ ಎನ್ ಎಸ್ ಡಂಪ್ಸ್ಟರ್ ಡಾಟ್ ಕಾಮ್ ಅಂತ. ಸೊ ಡಿ ಎನ್ ಎಸ್ ಡಂಪ್ಸ್ಟರ್ ಡಾಟ್ ಕಾಮ್ ಬೇಸಿಕಲಿ ಏನಪ್ಪ, ಎದಕ್ಕೆ ಯೂಸು ಅಂದರೆ ಡೊಮೈನ್ ನೇಮ್ ಸರ್ವರ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಾವು ಡಿ ಎನ್ ಎಸ್ ಡಂಪ್ಸ್ಟರ್ನ
ಎಷ್ಟು ಹೋಸ್ಟ್ಗಳ ಅಪ್ ಇದೆಯೋ ಅಷ್ಟು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಗೆ ಇನ್ಫಾರ್ಮೇಶನ್ ಕೊಡುತ್ತಾ ಇದು ಡಿ ಎನ್ ಎಸ್ ಡಂಪ್ಸ್ಟರ್. ಈವನ್ ಇಟ್ ಕ್ಯಾನ್ ಪರ್ಫಾರ್ಮ್ ಎನ್ ಮ್ಯಾಪ್ ಸ್ಕ್ಯಾನ್. ತುಂಬಾ ಒಂದು ಅಡ್ವಾನ್ಸ್ ಲೆವೆಲ್ ವೆಬ್ಸೈಟ್ ಅಂತ ಹೇಳ್ಬೋದು ಡಿ ಎನ್ ಎಸ್ ಡಂಪ್ಸ್ಟರ್ ಡಾಟ್ ಕಾಮ್. ತುಂಬ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಒಬ್ಬ ಪೆಂಟೇಷನ್ ಟೆಸ್ಟರಿಗೆ. ಸೊ ನೀವು ಬಗ್ ಬೌಂಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ಸತಿ ಪ್ಲೀಸ್ ವಿಸಿಟ್ ಮಾಡಿ. ಆಲ್ರೆಡಿ ವಿಸಿಟ್ ಮಾಡಿರ್ತಾರೆ ನೀವೇನಾದ್ರು ಬಗ್ ಬೌಂಟಿ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಆಲ್ರೆಡಿ ಒಂದ್ಸತಿನಾದ್ರೂ ನೀವು ಡಿ ಎನ್ ಎಸ್ ಡಂಪ್ಸ್ಟರ್ನ ವಿಸಿಟ್ ಮಾಡಿರ್ತೀರಾ. ಐ ಹೋಪ್ ಐ ಥಿಂಕ್ ಸೊ. ಓಕೆ, ಈ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮ್ದು ಪೆಂಟೆಸ್ಟ್ ಟೂಲ್ಸ್ ಡಾಟ್ ಕಾಮ್ ಅಂತ. ಸೊ ಇಲ್ಲಿ ಏನ್ ಮಾಡ್ತೀವಿ, ಬೇಸಿಕಲಿ ಈ ವೆಬ್ಸೈಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಕೂಡ ತುಂಬಾ ಫಂಕ್ಷನ್ಸ್ ಕಲ್ಸಿಕ್ತಾವೆ. ಬಟ್ ಬೇಸಿಕಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನಾನು ಬೇಸಿಕಲಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ, ಸಬ್ ಡೊಮೈನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಾವು ಪೆಂಟೆಸ್ಟ್ ಟೂಲ್ಸ್ ಡಾಟ್ ಕಾಮ್ನ ಯೂಸ್ ಮಾಡ್ಕೋತೀವಿ. ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸಬ್ ಡೊಮೈನ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೋದಕ್ಕೋಸ್ಕರ. ನಿಮ್ಗೆ ಸಬ್ ಡೊಮೈನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಗೂಗಲ್ ಡಾಟ್ ಕಾಮ್ ಅನ್ನೋದು ಒಂದು ಡೊಮೈನ್. ಸೊ ಅಕೌಂಟ್ಸ್ ಡಾಟ್ ಗೂಗಲ್ ಡಾಟ್ ಕಾಮ್ ಅನ್ನೋದು ಇದು ಒಂದು ಸಬ್ ಡೊಮೈನ್, ಗೂಗಲ್ ಡಾಟ್ ಕಾಮ್ ಇಂದು ಸಬ್ ಡೊಮೈನ್. ಓಕೆ, ಸೊ ಸಮಥಿಂಗ್ ಡಾಟ್ ಡೊಮೈನ್ ಡಾಟ್ ಕಾಮ್ ಇಸ್ ಕಾಲ್ಡ್ ಆಸ್ ಸಬ್ ಡೊಮೈನ್. ಓಕೆ, ಆಲ್ ರೈಟ್. ಸೊ ಸಬ್ ಡೊಮೈನ್ಸ್ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಬೇಸಿಕಲಿ ನಾವು ಯೂಸ್ ಮಾಡ್ಕೊಳ್ತೀವಿ ಇದನ್ನ. ಸಬ್ ಲಿಸ್ಟ್ ಸಮಥಿಂಗ್ ಅಂತ ಇರುತ್ತೆ ಟೂಲ್, ಅದನ್ನು ಕೂಡ ಯೂಸ್ ಮಾಡ್ಕೋತೀವಿ. ಪೆಂಟೆಸ್ಟ್ ಟೂಲ್ಸ್ ಡಾಟ್ ಕಾಮ್ನ ಯೂಸ್ ಮಾಡ್ಕೋತೀವಿ. ವೈರಸ್ ಟೋಟಲ್ ಡಾಟ್ ಕಾಮ್ನ ಕೂಡ ಯೂಸ್ ಮಾಡ್ಕೋತೀವಿ ಸಬ್ ಡೊಮೈನ್ಸ್ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮ್ದು ಓಷಿಯನ್ ಫ್ರೇಮ್ ವರ್ಕ್ ಡಾಟ್ ಕಾಮ್ ಅಂತ. ಗುರು, ಇದು ಬರೀ ಒಂದು ವೆಬ್ಸೈಟ್ ಅಲ್ಲ. ಓಕೆ, ಸೊ ಇದು ಜಸ್ಟ್ ನಾಟ್ ಆನ್ ವೆಬ್ಸೈಟ್, ಇದು ಏನಂದ್ರೆ ಖಜಾನೆ ಅಂತ ಹೇಳ್ಬೋದು. ಓಕೆ, ಸೊ ಪ್ರತಿ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ ಈ ವೆಬ್ಸೈಟ್ ನಲ್ಲಿ. ನಿಮ್ಗೆ ಏನ್ರಿ ಬೇಕು, ಇವನ್ ಈ ವೆಬ್ಸೈಟ್ ನಲ್ಲಿ ಡಾರ್ಕ್ ವೆಬಿನ್ ಕೆಲವೊಂದಿಷ್ಟು ಲಿಂಕ್ಸ್ ಗಳು ಕೂಡ ಸಿಗ್ತಾವೆ ನಿಮ್ಗೆ ಓಷನ್ ಫ್ರೇಮ್ ವರ್ಕ್ ಡಾಟ್ ಕಾಮ್ ನಲ್ಲಿ. ಬಟ್ ಮೋಸ್ಟ್ ಆಫ್ ದೆಮ್ ಡಸಂಟ್ ವರ್ಕ್, ವರ್ಕ್ ಆಗಲ್ಲ ಅವ್ರಿಗೆ ವಾರಲ್ಸ್ ಗಳು. ಬಟ್ ಸಿಗ್ತಾವೆ, ಒನ್ ಬೈ ಒನ್ ಟ್ರೈ ಮಾಡ್ಕೋತ ಹೋದ್ರೆ ಯಾವ್ದಾದ್ರು ಒಂದು ವರ್ಕೌಟ್ ಆಗಬಹುದು ಮೇ ಬಿ. ಓಕೆ, ಸೊ ಅಂತಹ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇಲ್ಲಿ ನೀವು ಸರ್ಚ್ ಮಾಡೋದ್ರಿಂದಾಗಿ ನಿಮ್ಗೆ ಅರೆಸ್ಟ್ ಮಾಡ್ತಾರೆ, ನಿಮ್ಗೆ ವಾರಂಟ್ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಅಪಾನ್ ಯು, ನೀವು ಆ ಇನ್ಫಾರ್ಮೇಶನ್ ತೊಗೊಂಡ್ಬಿಟ್ಟು ಮುಂದ್ಗಡೆ ಏನು ಪರ್ಫಾರ್ಮ್ ಮಾಡ್ತಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ರೈಟ್. ಸೊ ಇನ್ಫಾರ್ಮೇಶನ್ ತೊಗೊಂಡ್ಬಿಟ್ಟು ಸುಮ್ ಆದ್ರಿ ಓಕೆ, ಸೊ ಆ ಇನ್ಫಾರ್ಮೇಶನ್ ತೊಗೊಂಡ್ಬಿಟ್ಟು ನೀವೇನಾದ್ರೂ ಇಲ್ಲಿಗಲ್ ವರ್ಕ್ ಮಾಡಿದ್ರೆ ಮತ್ತೆ ಅದು ನಿಮ್ ಮೇಲೆ ಡಿಪೆಂಡ್ ಇರುತ್ತೆ, ರೈಟ್. ಸೊ ಅಂತಹ ಒಂದು ವೆಬ್ಸೈಟ್ ಅಂತ ಹೇಳ್ಬೋದು. ತುಂಬಾನೇ ಇನ್ಫಾರ್ಮೇಶನ್ ಇದೆ ಈ ಓಷನ್ ಫ್ರೇಮ್ ವರ್ಕ್ ಡಾಟ್ ಕಾಮ್ ನಲ್ಲಿ. ಸೊ ಯೂಸ್ ಮಾಡುವಂತಹ ಟೈಮಲ್ಲಿ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಆ ಇನ್ಫಾರ್ಮೇಶನ್ ತೊಗೊಂಡ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಜಸ್ಟ್ ಥಿಂಕ್ ಮಾಡಿ, ಇದನ್ನ ಯೂಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅಂತ ಥಿಂಕ್ ಮಾಡಿ ಆದ್ಮೇಲೆ ಯೂಸ್ ಮಾಡಿ. ಯಾಕಂದ್ರೆ ಅಂತಂಥ ಇನ್ಫಾರ್ಮೇಶನ್ ಕೂಡ ನಿಮಗೆ ಓಷನ್ ಫ್ರೇಮ್ ವರ್ಕ್ ಡಾಟ್ ಕಾಮ್ನಲ್ಲಿ ಸಿಗುತ್ತೆ. ನೆನಪಿರಲಿ, ಓಷನ್ ಫ್ರೇಮ್ ವರ್ಕ್ ಡಾಟ್ ಕಾಮ್. ನೆಕ್ಸ್ಟ್ ಒಂದು ನೀವು ಕೇಳೇ ಇರ್ತೀರಾ. ಓಕೆ, ಸೊ ಮೋಸ್ಟ್ ಫೇಮಸ್ ವೆಬ್ಸೈಟ್ ಅಂತ ಹೇಳ್ಬೋದು. ಇದು ಫೇಮಸ್ ಇರೋದೇ ಹ್ಯಾಕರ್ ಸರ್ಚ್ ಇಂಜಿನ್ ಅಂತ. ಓಕೆ, ಸೊ ಫೇಮಸ್ ಇದರ ನೇಮ್ಸ್ ಫೇಮಸ್ ಇರೋದೇ ಹ್ಯಾಕರ್ ಸರ್ಚ್ ಇಂಜಿನ್ ಅಂತ. ದಾಟ್ಸ್ ಅವರ್ ಶರಾನ್ ಡಾಟ್ ಐಓ. ಇಲ್ಲಿ ನಿಮಗೆ ಎಲ್ಲಾ ರೀತಿಯಾದಂತಹ ಡಿವೈಸಸ್ಗಳು ಸಿಗ್ತಾವೆ ವಿಚ್ ಕ್ಯಾನ್ ಬಿ ಹ್ಯಾಕೆಬಲ್. ಯಾವ ಇಂಟರ್ನೆಟ್ ಆಫ್ ಥಿಂಗ್ಗೆ ಕನೆಕ್ಟೆಡ್ ಇರ್ತಾವೋ ಅಂತಹ ಡಿವೈಸಸ್ಗಳು ಅಷ್ಟು ನಿಮಗೆ ಇಲ್ಲಿ ಸಿಗ್ತಾವೆ. ಸೊ ಅದ್ರ ಮೇಲೆ ನೀವು ಪೆನ್ ಟೆಸ್ಟ್ ಮಾಡ್ಬೋದು, ಹ್ಯಾಕಿಂಗ್ ಪ್ರಾಕ್ಟೀಸ್ ಮಾಡಬಹುದು. ಬಟ್ ಡಿಪೆಂಡ್ಸ್, ಓಕೆ, ಸೊ ನೀವೇನು ಮಾಡ್ತಾ ಇದ್ರ, ಪೆನ್ ಟೆಸ್ಟ್ ಮಾಡಾದ್ಮೇಲೆ ರಿಪೋರ್ಟ್ ಮಾಡ್ತಾ ಇದ್ರ ಅಥವಾ ಅದರಿಂದ ಏನಾದ್ರೂ ಲಾಭ ಬರುತ್ತಾ ಅಂತ ಟ್ರೈ ಮಾಡ್ತಾ ಇದ್ರ, ಇಟ್ ಡಿಪೆಂಡ್ಸ್. ಓಕೆ, ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನ ಏನಾದರೂ ಮಾಡಿದ್ರೆ ಪಕ್ಕ ಯು ವಿಲ್ ಬಿ ಬಿಹೈಂಡ್ ದ ಬಾಸ್. ಓಕೆ, ಸೊ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನ ಮಾಡಿದ್ರೆ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಪರ್ಪಸ್ಗೆ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಪ್ರಾಕ್ಟೀಸ್ ಪರ್ಪಸ್ಗೆ ಏನಾದರೂ ಯೂಸ್ ಮಾಡ್ಕೊಂಡು ಅಷ್ಟೇ ಕೈ ಬಿಟ್ರೆ ನಿಮ್ಗೆ ಏನಾಗಲ್ಲ. ಬಟ್ ನೀವೇನಾದ್ರು ಇಲ್ಲಿಗಲ್ ಸ್ಟೆಪ್ಸ್ಗಳನ್ನ ಮಾಡೋದಕ್ಕೆ ಹೋದ್ರೆ ಸೊ ಡೆಫಿನೆಟ್ಲಿ ಯು ವಿಲ್ ಬಿ ಬಿಹೈಂಡ್ ಬಾರ್ಸ್. ಓಕೆ, ಸೊ ದಾಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ತುಂಬಾನೇ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ಳೋಣ, ಹ್ಯಾಕರ್ಸ್ ಮೋಸ್ಟ್ಲಿ ಯಾವ್ಯಾವ ವೆಬ್ಸೈಟ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ವೆಬ್ಸೈಟ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಏನು, ಸೊ ಯಾವ್ಯಾವ ವೆಬ್ಸೈಟ್ ಯಾವ ಲೆವೆಲಲ್ಲಿ ಯೂಸ್ ಆಗುತ್ತೆ ಅಂದರೆ ಫಸ್ಟ್ ಆರ್, ಸೆಕೆಂಡ್ ಆರ್, ಥರ್ಡ್ ಆರ್. ಸೊ ಒಂದು ರೇಂಜ್ ಇದೆ ಹ್ಯಾಕರ್ಸ್ಗಳಿಗೂ ಕೂಡ. ಬೇಸಿಕ್ನಲ್ಲಿ ನೀವು ಎಂಟರ್ ಆಗ್ತದಾ ಫಸ್ಟ್ ಆರ್ ಇರ್ತೀರ, ಆಮೇಲೆ ಸೆಕೆಂಡ್ ಟೈರಿಗೆ ಎಂಟರ್ ಆಗ್ತೀರಾ, ಥರ್ಡ್ ಟೈರಿಗೆ ಎಂಟರ್ ಆಗ್ತೀರಾ. ಸೊ ಈ ರೀತಿ ಟೈರ್ಸ್ಗಳಿದಾವೆ, ಆ ಟೈರ್ಸ್ಗಳ ಪ್ರಕಾರ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಯಾವ್ಯಾವ ಪ್ಲಾಟ್ಫಾರ್ಮ್ಸ್ಗಳು ನಿಮ್ಗೆ ಸೂಟೇಬಲ್ ಇರ್ತವೆ ಅನ್ನೋರಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರೂ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕೇಳ್ತಾರೆ. ಈಗ ಸರಿ, ಜಹೀದ್ ವಂದೆ ಮಾತರಂ. ಹಾಂ, ವೇಟ್, ಏನು ಹೇಳಬೇಕಿತ್ತು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋ ಮಾಡಲಾ ಬೇಡವಾ? ಸೊ ಐ ಥಿಂಕ್ ಐ ಶುಡ್ ಮೇಕ್ ದಟ್ ವೀಡಿಯೋ. ಬಟ್